ಡೇ ಇನ್ ಮೈ ಲೈಫ್ ಸೀರೀಸ್ ಡೇ 7 ತುಂಬಾ ಲೇಟ್ ಆಗಿತ್ತೆ, ಹಾಗಾಗಿ ಊಟ ಟೈಮ್ ಆಗೋಗಿತ್ತು. ಅನ್ನ ಸಾರು ಪಲ್ಯ ಕ್ಯಾರೆಟ್ ತಿಂದೆ, ಅದಾದಮೇಲೆ ಮಜ್ಜಿಗೆ ಕುಡಿದೆ. ಸ್ವಲ್ಪ ಕ್ಲೀನಿಂಗ್ ಇತ್ತು, ಬಿಕಾಸ್ ನಾಳೆ ಹಬ್ಬ ಅಲ್ವಾ, ಹಾಗಾಗಿ ಕ್ಲೀನಿಂಗ್ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಕಾಫಿ ಕುಡಿದೆ, ತಲೆಗೆ ಎಣ್ಣೆ ಹಚ್ಚಿದೆ, ಒಂದೊಳ್ಳೆ ಮಸಾಜ್ ಕೊಟ್ಟಾದ್ಮೇಲೆ ಮತ್ತೆ ಕ್ಲೀನಿಂಗ್ ಪ್ರಾಸೆಸ್ ಕಂಟಿನ್ಯೂ ಆಯಿತು. ಒಂದು ನಾಳೆ ಹಬ್ಬ, ಇನ್ನೊಂದು ಶೂಟ್ ಇದ್ದಿದ್ದ ಕಾರಣ ಎಲ್ಲಾನು ಗಜಿಬಿಜಿ ಆಗೋಗಿತ್ತು. ಸ್ವಲ್ಪ ನೀಟಾಗಿ ಕಾಣಿಸಿಲ್ಲ ಅಂತ ಅಂದರೆ ಒಂಥರ ತಲೆ ಕೆಟ್ಟೋಗುತ್ತೆ, ನೆಕ್ಸ್ಟ್ ಟೈಮ್ ಏನು ಹುಡುಕಿದ್ರು ಕೈಗೆ ಪಟ್ಟಂತ ಸಿಗಲ್ಲ. ಆ್ಯಂಡ್ ಕ್ಲೀನಿಂಗ್ ಒಂಥರ ಥೆರಪಿ ಅನಿಸುತ್ತೆ, ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಒಳ್ಳೆ ವರ್ಕೌಟ್ ಕೂಡ ಆಗುತ್ತೆ. ಮಧ್ಯದಲ್ಲಿ ಇವ್ರನ್ನೂ ನೋಡ್ಕೊಳ್ಳೋ ಜವಾಬ್ದಾರಿ, ಸರಿಯಾಗಿ ಕಿತ್ತಾಡ್ತಾ ಇದ್ರು. ಸೊ ಕ್ಲೀನಿಂಗ್ ಎಲ್ಲ ಮಾಡಿ ಆದಮೇಲೆ ಕೊನೆದ ಕಸ ಎಲ್ಲ ಗುಡಿಸಿ ನೆಲೆಲ್ಲ ಒರೆಸ್ಕೊಂಡು ಫ್ರೆಶ್ ಅಪ್ ಆಗಿ ನಾನು ವರ್ಕೌಟ್ನ ಮಾಡಿದೆ. ಬೆಳಗ್ಗೆ ಮಾಡಿರಲಿಲ್ಲ, ಆಬ್ವಿಯಸ್ಲಿ ಲೇಟ್ ಆಗಿದ್ದಿದೆ. ಆ್ಯಂಡ್ ಸಂಜೆ ಮಾಡೋದ್ರಿಂದ ಏನಾಗುತ್ತೆ, ನನಗೆ ಬಿಸಿ ಬಿಸಿ ಸ್ನಾನ ಮಾಡಿ ಆದಮೇಲೆ ಮಲಗೋದಕ್ಕೂ ಈಸಿ ಆಗುತ್ತೆ, ಬೇಗ ನಿದ್ದೆ ಬರುತ್ತೆ. ಸೊ ಹಾಗಾಗಿ ಸಂಜೆ ಹೊತ್ತು ವರ್ಕೌಟ್ ಮಾಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಸ್ಕ್ರೀನನ್ನು ಪಾಸ್ ಮಾಡಿ ನೋಡಿ, ಈ ಚಾನಲ್ ನೋಡಿಕೊಂಡೆ ಯೋಗ ಪ್ರಾಕ್ಟೀಸ್ ಮಾಡೋದು. ಅದಾದಮೇಲೆ ರಾತ್ರಿ ಪೆಸರಿಟ್ಟು ತಿಂದೆ ಊಟಕ್ಕೆ, ಅಷ್ಟೇ.